ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ನೀತಿ ಸಂಹಿತೆ ಉಲ್ಲಂಘಿಸಿ ಬಿಜೆಪಿ ಪಕ್ಷದ ಬ್ಯಾನರ್ಗಳು ಬಾವುಟಗಳು ಊರ ತುಂಬ ನಮಗ್ಯಾರು ಹೇಳೋರು ಎಂದು ತಲೆ ಎತ್ತಿ ನಿಂತಿವೆ. ಇಲ್ಲಿ ಯಾರಾದರೂ ನಡೆಯುತ್ತಿದ್ದರೆ ಅವರಿಗೆ ಸಂವಿಧಾನದ ಅಥವಾ ಆಡಳಿತ ಪಕ್ಷದ ಎಂಬ ಪ್ರಶ್ನೆ ಅಂಜಿಕೆಯಿಂದಲೇ ಪ್ರಶ್ನೆ ಕೇಳುತ್ತಿದೆ. ಹೌದು, ಇಂದು ಮಸ್ಕಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸ್ವಾಗತಕ್ಕಾಗಿ ಊರುಗಳಲ್ಲಿ ಬ್ಯಾನರ್ಗಳನ್ನು ಹಾಕಿಕೊಳ್ಳಲಾಗಿತ್ತು. ಮಸ್ಕಿಯ ಪುರಸಭೆ ಮುಖ್ಯಾಧಿಕಾರಿಗಳನ್ನು ಕೇಳಿದರೆ ನಮ್ಮ ಗಮನಕ್ಕೆ ಬಂದಿಲ್ಲ, ನಾವು ಪರವಾನಿಗೆ ಕೊಡಲು ಬರುವುದಿಲ್ಲ ಎಂದು ಜಾರಿಕೊಳ್ಳುತ್ತಿದ್ದಾರೆ. ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರನ್ನು ಸಂದರ್ಶಿಸಿದರೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ, ಪರವಾನಿಗೆ ನಾವು ಕೊಡಲು ಬರುವುದಿಲ್ಲ, ಚುನಾವಣಾ ನೀತಿ ಸಂಹಿತೆ ಇದೆ, ಜಿಲ್ಲಾಧಿಕಾರಿಗಳು ನೀಡಬೇಕು, ನಾವು ಈಗ ಅವುಗಳನ್ನು ತೆರವುಗೊಳಿಸಲು ಆದೇಶಿಸಿದ್ದೇವೆ ಎಂದು ಹೇಳುತ್ತಾರೆ. ಸರ್, ಮಸ್ಕಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಕಾರ್ಯಕ್ರಮದ ಬ್ಯಾನರ್ ಅನ್ನು ಹಾಕಿದ್ರು ಸರ್, ಅದು ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದದನ್ ಸರ್? ಎಲ್ಲ ನಮಗೆ ಗಮನಕ್ಕೆ ಬಂತು. ಬಂದ ತಕ್ಷಣ ನಾವು ಚೀಫ್ ಆಫೀಸರ್ ಹೇಳಿ ಅದನ್ನು ತೆರವು ಮಾಡಿದ್ವಿ. ನಮ್ಮ ಪರವಾನಿಗೆ ನಾವು ಕೊಡ್ಲಿಕ್ಕೆ ಕೊಡಂಗಿಲ್ಲ, ಡಿ ಸಿ ಸಾಹೇಬ್ ಕೊಡಬೇಕು, ಪರವಾನಿಗೆ ಕೊಡಲೇ ಇದ್ದದ್ದು ಗೊತ್ತಾಯಿತು. ನಾವು ತಕ್ಷಣ ಬೆಳಗ್ಗೆನೆ ನಾವು ತೆರವುಗೊಳಿಸೋ ಕಾರ್ಯಕ್ರಮ ಇದು ಮಾಡಿದ್ವಿ. ತಕ್ಷಣ ಈಗ ಅವನ್ನೆಲ್ಲ ಊರಿನಾದ್ಯಂತ ಹಾಕಿದ ಬ್ಯಾನರ್ಗಳನ್ನು ತೆಗೆಸ್ಬಿಟ್ಟಿದ್ವಿ. ಬೆಳಗ್ಗೆ ತೆಗೆಸಿ ನಮ್ಗೆ ಫೋನ್ ಮಾಡಿದರು ಬೇರೆ ಕಳಿಸಿದ್ರು. ನಮ್ಗೆ ಸುದ್ದಿ ಮುಗಿದ ಮೇಲೆ ನಾವು ನಮ್ಮ ಚೀಫ್ ಆಫೀಸರ್ ಹೇಳ್ಬಿಟ್ಟು ಎಲ್ಲ ತೆಗೆಸಿ ವ್ಯವಸ್ಥೆ ಮಾಡಿ ತೆಗೆದಿದ್ದೀವಿ. ಅವರ ಆದೇಶದ ನಂತರ ತರಾತುರಿಯಲ್ಲಿ ಪುರಸಭೆಯ ಸಿಬ್ಬಂದಿ ತೆರವುಗೊಳಿಸುತ್ತಾರೆಂದರೆ ಇದಕ್ಕೇನು ಅರ್ಥ? ಮಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲ ದಿನ್ನಿ ಅವರು ಕೇಳಿದರೆ ಈಗಲೇ ಇಷ್ಟು ದುರ್ಬಳಕೆಯಾಗುತ್ತಿದೆ, ಮುಂದೆ ಚುನಾವಣೆಗಳು ಬಂದಾಗ ಹೇಗಾಗಬಹುದು, ನೀವೇ ಯೋಚಿಸಿ ಎಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಆಡಳಿತಾರೂಢ ಪಕ್ಷಕ್ಕೊಂದು ನ್ಯಾಯ, ಸಾಮಾನ್ಯರಿಗೊಂದು ನ್ಯಾಯನ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುರೇಶ್ ಬಳಗಾನೂರು, ಎಸ್ 9 ಟಿವಿ, ಮಸ್ಕಿ.